2021 income from profession one question puttidare question odona first following is the receipts and payments account of Dr. Harish for the year ended 31st March 2019. Compute his income taxable income from profession for the assessment year 2021. See receipts and payments kottidaga yavaglu debit side alli incomes irutte adralli yav yav incomes professional incomes anta identify maadbekagutte. So first now professional incomes yav yav anta nodona. Okay na, professional incomes yav yav professional incomes ಹಾಗೆ ಕ್ವಶನ್ ಓದ್ತಾ ಹೋಗ್ತೀನಿ. ವಿಸಿಟಿಂಗ್ ಫೀ ಯಾವಾಗಲೂ ಪ್ರೊಫೆಷನಲ್ ಇನ್ಕಮ್. ಸೊ ವಿಸಿಟಿಂಗ್ ಫೀ ಈಸ್ ಎ ಪ್ರೊಫೆಷನಲ್ ಇನ್ಕಮ್ 80,000 ರುಪೀಸ್. ಎರಡನೇದು ಕನ್ಸಲ್ಟೇಷನ್ ಫೀ ಪ್ರೊಫೆಷನಲ್ ಇನ್ಕಮ್ 65,000. ಹಾಗೆ ಸೇಲ್ ಆಫ್ ಮೆಡಿಸಿನ್ ಡಾಕ್ಟರ್ ಕೆಲಸನೇ ಮೆಡಿಸಿನ್ ಸೇಲ್ ಮಾಡೋದು. ಸೊ ಸೇಲ್ ಆಫ್ ಮೆಡಿಸಿನ್ 45,000. ನೆಕ್ಸ್ಟ್ ಈಸ್ ಆಪರೇಷನ್ ಥಿಯೇಟರ್ ರೆಂಟ್. ಬೇರೆಯವ್ರಿಗೆ ಡಾಕ್ಟರ್ಗೆ ಆಪರೇಷನ್ ಮಾಡ್ಕೊಳಕ್ಕೆ ಅಂತ ಆಪರೇಷನ್ ಥಿಯೇಟರ್ ಕೊಟ್ಟಿದ್ದಾರೆ. ಓಕೆನಾ, ಅದರಿಂದ ರೆಂಟ್ ಬಂದಿದೆ 25,000 ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಅಂತ ಹೇಳಿದಾನೆ. ಇಂಟ್ರೆಸ್ಟ್ ರಿಸೀವ್ ಮಾಡಬಹುದು ಅಡ್ಜಸ್ಟ್ಮೆಂಟ್ ಅಲ್ಲಿ. ಫೋರ್ ಥರ್ಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಅದು ಪ್ರೊಫೆಷನಲ್ ಇನ್ಕಮ್ ಅಲ್ಲ. ಹಾಗೆ ಗಿಫ್ಟ್ ಫ್ರಮ್ ಪೇಷಂಟ್ ಅಂತ ಹೇಳ್ತಾರೆ. ಗಿಫ್ಟ್ ಫ್ರಮ್ ಪೇಷಂಟ್ ಓಕೆನಾ, ಎಷ್ಟು 10,000 ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿವಿಡೆಂಡ್ಸ್ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಇನ್ಕಮ್ ಅಲ್ಲ. ವಿನ್ನಿಂಗ್ ಫ್ರಮ್ ಲಾಟ್ರಿ ಕೂಡ ಇನ್ ಪ್ರೊಫೆಷನಲ್ ಇನ್ಕಮ್. ಹಾಗಾದ್ರೆ ಎಷ್ಟು ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ ಟೋಟಲ್ ಮಾಡಿ ಎಷ್ಟು ಬರುತ್ತೆ? 15,2,4,8,14,22,2,25,000 ಪ್ರೊಫೆಷನಲ್ ಇನ್ಕಮ್ ಆಗಿದೆ. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಯಾವ್ದಾವುದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್? ಇದರಲ್ಲಿ ಮೊದಲನೆಯದು ಕ್ಲಿನಿಕ್ ರೆಂಟ್ ಅಂತ ಇದೆ. ಖಂಡಿತ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ಲಿನಿಕ್ ರೆಂಟ್ ಈಸ್ 35,000. ಏನು ಅಡ್ಜಸ್ಟ್ಮೆಂಟ್ ಕ್ಲಿನಿಕ್ ರೆಂಟ್ ಗೆ ಇಲ್ಲ. ನೆಕ್ಸ್ಟ್ ಏನಂತ ಹೇಳಿದ್ದಾರೆ ಅಂದ್ರೆ ಸ್ಟಾಫ್ ಸ್ಯಾಲರಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸ್ಟಾಫ್ ಸ್ಯಾಲರಿ 70,000. ರೆಂಟ್ ಅಂಡ್ ಟ್ಯಾಕ್ಸಸ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ರೆಂಟ್ ಅಂಡ್ ಟ್ಯಾಕ್ಸಸ್ 25,000. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಈಸ್ 14,000. ನೆಕ್ಸ್ಟ್ ಪರ್ಚೇಸ್ ಆಫ್ ಮೆಡಿಕಲ್ ಬುಕ್ಸ್ ಅಂತ ಹೇಳಿದ್ದಾನೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರೊಫೆಷನಲ್ ಬುಕ್ಸ್ ಆಗಿರ್ಲಿ ಯಾವುದೇ ಬುಕ್ಸ್ ಆಗಿರ್ಲಿ ಡಿಪ್ರಿಸಿಯೇಷನ್ ಆನ್ ಬುಕ್ಸ್. ಓಕೆನಾ, ನೋಡಿ ಹೋದ ವರ್ಷ 2018-19 ಪ್ರೀವಿಯಸ್ ಇಯರ್ ಅಲ್ಲಿ ಆನ್ಯುಯಲ್ ಪಬ್ಲಿಕೇಶನ್ ಆದ್ರೆ 100%, ನಾನ್ ಆನ್ಯುಯಲ್ ಆದ್ರೆ 60% ಅಂತ ರೂಲ್ ಇತ್ತು. ಆದ್ರೆ 1920 ಪ್ರೀವಿಯಸ್ ಇಯರ್ ಅಲ್ಲಿ ಅದು ಆನ್ಯುಯಲ್ ಪಬ್ಲಿಕೇಶನ್ ಆಗ್ಲಿ ಅಥವಾ ನಾನ್ ಆನ್ಯುಯಲ್ ಪಬ್ಲಿಕೇಶನ್ ಆಗ್ಲಿ ಡಿಪ್ರಿಸಿಯೇಷನ್ 40% ಮಾತ್ರ ಕೊಡ್ತೀವಿ. ಹಾಗಾದ್ರೆ ಬುಕ್ಸ್ ಪರ್ಚೇಸ್ ಮಾಡಿರೋದು 14,000 ರುಪೀಸ್ಗೆ 14,000 ಮೇಲೆ 40% ಡಿಪ್ರಿಸಿಯೇಷನ್ ಕೊಡ್ಬೇಕಾಗುತ್ತೆ. 40% ಅಂದ್ರೆ ಎಷ್ಟು ಬರುತ್ತೆ? ಎಷ್ಟು ಬರುತ್ತಪ್ಪ 40%? ಸೊ ನಾನೇ ಹೇಳ್ತೀನಿ, 1,400 × 4 ಮಾಡಿದ್ರೆ 5,600 ರುಪೀಸ್ ಡಿಪ್ರಿಸಿಯೇಷನ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂತ, ಸಾರಿ ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂತ ಇದೆ. ಇದಕ್ಕೆ ಡಿಪ್ರಿಸಿಯೇಷನ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್? 15% ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾನೆ. ಸೊ 40,000 ಮೇಲೆ 15%, 6,000 ರುಪೀಸ್ ಡಿಪ್ರಿಸಿಯೇಷನ್ ಆಗುತ್ತೆ. ಓಕೆನಾ,
ಹಾಗೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ ಸಿ ಅಡ್ಜಸ್ಟ್ಮೆಂಟ್ ನಂಬರ್ 1 ನಲ್ಲಿ ಮೋಟಾರ್ ಕಾರ್ ಅನ್ನ ಎಸ್ ಪರ್ಸನ್ ಪರ್ಸನಲ್ ಯೂಸ್ ಮಾಡಿದರಂತೆ 1/4 ಪರ್ಸನಲ್ ಯೂಸ್ ಮಾಡಿದರಂತೆ ಹಾಗಾದ್ರೆ 10000 ನಲ್ಲಿ ಅವೆ 1/4 ಪರ್ಸನಲ್ ಗಾದ್ರೆ ಇನ್ನು 3/4 ಏನಾಗುತ್ತೆ ಪ್ರೊಫೆಷನಲ್ ಗಾಗುತ್ತೆ ಎಷ್ಟು ಬರುತ್ತೆ 7500 ರೂಪೀಸ್ ಬರುತ್ತೆ ನೆಕ್ಸ್ಟ್ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಶಿಪ್ ಫೀ ಅಂತ ಹೇಳಿದಾನೆ ಅದು ಕೂಡ ಪ್ರೊಫೆಷನಲ್ ಆಗುತ್ತೆ ಸೋ ನಾನು ಇಲ್ಲಿ ಬರೀತಾ ಇದ್ದೀನಿ 8ನೇ ಪಾಯಿಂಟ್ ಮೆಡಿಕಲ್ ಅಸೋಸಿಯೇಷನ್ ಫೀ ಎಷ್ಟಿದೆಯಪ್ಪ ಅಂದ್ರೆ 5000 ರೂಪೀಸ್ ಕೊಟ್ಟಿದ್ದಾನೆ 5000 ಪ್ರೊಫೆಷನಲ್ ಆಗುತ್ತೆ ನೆಕ್ಸ್ಟ್ ಆಡಿಟ್ ಫೀ ಅಂತ ಹೇಳಿದಾನೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ನಲ್ಲಿ ಆಡಿಟ್ ಫೀ ಇನ್ಕ್ಲೂಡ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ 10000 ಅಂತ ಹೇಳಿದಾನೆ ಅದು ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಕೂಡ ಪ್ರೊಫೆಷನ್ ಆಗಿರೋದ್ರಿಂದ ಫುಲ್ ಕಂಪ್ಲೀಟ್ ಆಡಿಟ್ ಫೀ 20000 ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಂಡು ನೆಕ್ಸ್ಟ್ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ ಅಂದ್ರೆ 12000 ಇದೆ ನೋಡಿ ಇಲ್ಲಿ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಬದಲಾಗಿ ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಕೊಟ್ಟಿದ್ರೆ ತಗೊಳ್ತಾ ಇರಲಿಲ್ಲ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂದ್ರೆ ಆಲ್ರೆಡಿ ಖರ್ಚು ಮಾಡಿದ್ದಾನೆ ಸ್ಟಾಫ್ ಗೋಸ್ಕರ ದಿವಾಲಿ ಎಕ್ಸ್ಪೆನ್ಸಸ್ ಕೂಡ ಪ್ರೊಫೆಷನಲ್ ಡೇ ಆಗಿರುತ್ತೆ ಸೊ ಅದಕ್ಕೆ ದಿವಾಲಿ ಎಕ್ಸ್ಪೆನ್ಸಸ್ 6000 ರೂಪೀಸ್ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಕೂಡ ಪ್ರೊಫೆಷನ್ ಡೇ ಆಗಿರುತ್ತೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಓಕೆನಾ 12000 ರೂಪೀಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ ನೆಕ್ಸ್ಟ್ ಮೆಡಿಸಿನ್ ಪರ್ಚೇಸ್ಡ್ ಅಂತ ಇದೆ ಅದು ಕೂಡ ಪ್ರೊಫೆಷನ್ ಡೇ ಆಗಿರುತ್ತೆ ಮೆಡಿಸಿನ್ ಪರ್ಚೇಸ್ಡ್ ಟೋಟಲ್ ಅಮೌಂಟ್ 30000 ರೂಪೀಸ್ ಇದೆ ಇನ್ನ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಇದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಕಾರ್ ಯೂಸ್ ಮಾಡಿರೋದು ಪ್ರೊಫೆಷನ್ ಗೆ 3/4 ಅದಕ್ಕೋಸ್ಕರ 6000 ರೂಪೀಸ್ ಅಲ್ಲಿ 3/4 ಪ್ರೊಫೆಷನ್ ಮಾತ್ರ ತಗೊಳ್ಳಿ ಕೆನ್ ಯು ಟೆಲ್ ಮಿ ವಾಟ್ ಇಸ್ 3/4 ಆಫ್ 6000 4500 ಓಕೆನಾ ಅಲ್ಲಿಗೆ ಎಲ್ಲಾ ಪಾಯಿಂಟ್ಸ್ ಮುಗಿದಿದೆ ಓಕೆನಾ ಈಗ ನಾವ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ನಾವು ಏನು ಇಲ್ಲ ಫಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಟೋಟಲ್ ಮಾಡ್ಕೋಣ ಈ ಎಕ್ಸ್ಪೆನ್ಸಸ್ ನ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ 5, 11, 14, 13, 14, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16, 13, 14, 16,
ಮಾಡಿದ್ರೆ ಟೋಟಲ್ ಇನ್ಕಮ್ ಬಂದು 2,25,000 ಇದೆ. ಇದರಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಮಗೆ 600,000 ಬರ್ತಾಯಿತು. ಸೊ ಈಗ ನಮಗೆ ಇನ್ಕಮ್ ಎಂತೂ ಎಕ್ಸ್ಪೆನ್ಸಸ್ ಜಾಸ್ತಿ ಬರ್ತಾ ಇರೋದ್ರಿಂದ ಓಕೆನಾ ನಮಗೆ 27,600 ಏನ್ ಬರ್ತಾ ಇದೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಲಾಸ್ ಆಗ್ತಾ ಇದೆ ಪ್ರೊಫೆಷನ್ ಇಂದ ಓಕೆನಾ. ಇಷ್ಟು 14 marks ಕೊಸ್ಟಿನ್ ಓಕೆನಾ ಈಸಿಯಾಗಿ ಮಾಡುವಂತ ಕೊಸ್ಟಿನ್ 14 marks ಗೆ ಈಸಿಯಾಗಿ 10 ನಿಮಿಷದಲ್ಲಿ ಬರುತ್ತೆ ಓಕೆನಾ. ಕಾಪಿ ಮಾಡ್ಕೊಳ್ಳಿ.